ಜನತೆಗೆ ನನ್ನ ನಮಸ್ಕಾರಗಳು. ತಮ್ಮಲ್ಲಿ ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಈ ಒಂದು ಸುವರ್ಣ ಅವಕಾಶವನ್ನ ದಯಮಾಡಿ ನೀವು ಕಳ್ಕೋಬೇಡಿ. ಮುಂದೊಂದ ದಿನ ವರುಣಾಕ್ಷೇತ್ರ ಇತಿಹಾಸ ಪುಟಗಳಲ್ಲಿ ರಾಜಾಜಿಸುತ್ತೆ. ಇಡೀ ವಿಶ್ವವೇ ವರುಣಾಕ್ಷೇತ್ರವನ್ನ ತಿರುಗಿ ನೋಡ್ತಾ ಇದೆ ಅಂದ್ರೆ ಸಿದ್ದರಾಮಯ್ಯನವರ ತಾಕತ್ತು ಎಂಥದ್ದು, ಅವರ ಸಾಮರ್ಥ್ಯ ಎಂಥದ್ದು ಅಂತ ನಿಮ್ಗೆ ಹೇಳಬೇಕಾಗಿಲ್ಲ. ಸಿದ್ದರಾಮಯ್ಯನವರು ಯಾರು ಅಂದ್ರೆ, ಹೋಗಿ ಕೇಳಿ, ನಿರ್ಗತಿಕರನ್ನ ಹೋಗಿ ಕೇಳಿ, ಹಸಿದವ್ರನ್ನ ಹೋಗಿ ಕೇಳಿ, ಬಡವರನ್ನ ಹೋಗಿ ಕೇಳಿ, ಅನ್ನರಾಮಯ್ಯ ಅಂತ ಕರೀತಾರೆ. ದಲಿತರು ನಾವುಗಳು, ನಾನು ದಲಿತಲೆ ಹೇಳ್ತೀನಿ, ದಲಿತ ರಾಮಯ್ಯ ಅಂತ ಹೇಳ್ತೀನಿ. ಏಕೆಂದ್ರೆ ಸಿದ್ದರಾಮಯ್ಯನವರು ಒಬ್ಬ ಮಾನವತಾವಾದಿ, ಪ್ರಜಾಪ್ರಭುತ್ವವಾದಿ. ಸಿದ್ದರಾಮಯ್ಯ ಅವರ ಗೆಲುವು ಪ್ರಜಾಪ್ರಭುತ್ವ ಗೆದ್ದಂತೆ. ಹಾಗಾಗಿ ಅಂತಹ ಮಾನವತಾವಾದಿಯನ್ನ, ಮನುಷ್ಯತ್ವ ಇರುವಂತಹ ಸಿದ್ದರಾಮಯ್ಯರನ್ನ ಗೆಲ್ಲಿಸಬೇಕು. ಸಿದ್ದರಾಮಯ್ಯವರು ಗೆದ್ರೆ ಇಡೀ ಕರ್ನಾಟಕವೇ ಗೆದ್ದ ಹಾಗೆ. ಸಿದ್ದರಾಮಯ್ಯನವರು ಇವತ್ತು ಸ್ವಕ್ಷೇತ್ರ, ನಿಮ್ಮ ಕ್ಷೇತ್ರ, ನಿಮ್ಮ ಮಣ್ಣಿನ ಮಗದ ಅವರನ್ನ ನೀವು ಕಾಪಾಡುವಂಥದ್ದು, ಅವರ ಗೌರವವನ್ನು ಉಳಿಸೋದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ. ತಾಯಿಯ ಮಡಿಲಿಗೆ ಬಂದಿದ್ದಾರೆ, ತಾಯಿಯ ರಕ್ಷಣೆಯನ್ನ ಕೋರಿ ಬಂದಿದ್ದಾರೆ. ತಾಯಿ ಯಾವತ್ತೂ ಕೈ ಬಿಡೋದಿಲ್ಲ ಅನ್ನುವಂತಹ ನಂಬಿಕೆ, ಭರವಸೆ ಅವರಲ್ಲಿದೆ. ಯಾವತ್ತೂ ಕೂಡ ಆ ನಂಬಿಕೆಯನ್ನ ಕಳ್ಕೊಬೇಡಿ, ಆ ಭರವಸೆಯನ್ನ ಕಳ್ಕೊಬೇಡಿ. ನೀವು ಸಿದ್ದರಾಮಯ್ಯ ಅವರನ್ನ ಗೆಲ್ಲಿಸಿ ನಿಮ್ಮ ಒಂದು ಕ್ಷೇತ್ರವನ್ನ ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿ. ಆ ಒಂದು ಭಾಗ್ಯ ನಿಮ್ಮ ಪಾಲಿಗೆ ಬಂದಿದೆ. ಈ ಒಂದು ಸುವರ್ಣ ಅವಕಾಶವನ್ನ ದಯವಿಟ್ಟು ಕಳ್ಕೊಬೇಡಿ. ನಿಮ್ಮೆಲ್ಲರಿಗೂ ಕೂಡ ಕೇಳ್ಕೊತಾ ಇದ್ದೀನಿ, ಸಿದ್ದರಾಮಯ್ಯ ಅವರು ಗೆಲ್ಲಬೇಕು, ಪ್ರಜಾಪ್ರಭುತ್ವ ಗೆಲ್ಲುತ್ತೆ. ಜೈ ಭೀಮ್.